ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ ಚೊಚ್ಚಲ ಅಂಡರ್ 19 ಮಹಿಳಾ T20 ವಿಶ್ವಕಪ್ನಲ್ಲಿ ಏನಪ್ಪ ಅಂದರೆ ಭಾರತ ಜಯಶಾಲಿಯಾಗಿದೆ. ಈ ಕುರಿತು ಏನಪ್ಪ ಅಂದರೆ ಚರ್ಚೆ ಮಾಡೋಣ. ಭಾರತೀಯರು ವಿಶ್ವ ಚಾಂಪಿಯನ್. IPLನೊಂದಿಗೆ ಮಹಿಳಾ ಕ್ರಿಕೆಟ್ನಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಈ ಒಂದು ಸಮಯದಲ್ಲಿ ಚೊಚ್ಚಲ ಆವೃತ್ತಿಯ ಅಂಡರ್ 19 ಮಹಿಳಾ T20 ವಿಶ್ವಕಪ್ನಲ್ಲಿ ಭಾರತೀಯರೇನಪ್ಪ ಅಂದರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಪ್ರಶಸ್ತಿ ಗೆಲ್ಲುವಂಥ ಫೇವ್ರೇಟ್ ತಂಡ ಎನಿಸಿಕೊಂಡೇ ಟೂರ್ನಿಗೆ ಏನಪ್ಪ ಅಂದರೆ ಕಾಲಿಟ್ಟಂಥ ಭಾರತದ ತಂಡ ನಿರೀಕ್ಷೆ ಅಂತ ಏನಪ್ಪ ಅಂದರೆ ಚಾಂಪಿಯನ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಚೊಚ್ಚಲ ಅಂಡರ್ 19 ಮಹಿಳಾ T20 ತಂಡಕ್ಕೇನಪ್ಪ ಅಂದರೆ BCCI ಏನಪ್ಪ ಅಂದರೆ 5 ಕೋಟಿ ರೂಪಾಯಿ ಬಹುಮಾನವಾಗಿ ಘೋಷಣೆ ಮಾಡಿದೆ. ಜೊತೆಗೆ 2007ರಲ್ಲಿ ಪುರುಷರ ಚೊಚ್ಚಲ T20 ನೆನಪನ್ನೇನಪ್ಪ ಅಂದರೆ ಮತ್ತೆ ಮರುಕಳಿಸಿದೆ ಅಂತ ಹೇಳ್ಬೋದು. 2017ರಲ್ಲಿ MS ಧೋನಿ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ T20 ವಿಶ್ವಕಪ್ ಟೂರ್ನಿಯನ್ನಪ್ಪ ಅಂದರೆ ಗೆದ್ದುಕೊಂಡಿತ್ತು. ಆ ಒಂದು ನೆನಪನ್ನು ಅಂಡರ್ 19 ತಂಡ ಮತ್ತೆ ಮರುಕಳಿಸುವಂತೆ ಮಾಡಿದೆ ಅಂತ ಹೇಳ್ಬೋದು. ಇನ್ನು 2007ರಲ್ಲಿ ವಿಶ್ವಕಪ್ ಸಹ ಏನಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಲ್ಲೇ ನಡೆದಿತ್ತು ಎನ್ನುವುದು ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ರಫೇಲ್ ನಾಡಲ್ 22 ಗ್ರ್ಯಾಂಡ್ ಸ್ಲಮ್ ಗೆಲುವಿನ ದಾಖಲೆ ಸರಿಗಟ್ಟಿದ ಜೋಕೋವಿಚ್. 10ನೇ ಬಾರಿಗೆ ಏನಪ್ಪ ಅಂದರೆ ಜೋಕೋವಿಚ್ ಏನಪ್ಪ ಅಂದರೆ ಆಸ್ಟ್ರೇಲಿಯನ್ ಓಪನ್ ಕಿರೀಟ ಏನಪ್ಪ ಅಂದರೆ ತಮ್ಮದಾಗಿಸಿಕೊಂಡಿದ್ದಾರೆ. ಜೋಕೋವಿಚ್ @22 ಅಂತ 17.34 ಕೋಟಿ ರೂಪಾಯಿ ಏನಪ್ಪ ಅಂದರೆ ಬಹುಮಾನವಾಗಿ ಪಡೆದುಕೊಂಡಿದ್ದಾರೆ. ಜೋಕೋವಿಚ್ ಏನಪ್ಪ ಅಂದರೆ 10ನೇ ಬಾರಿಗೆ ಆಸ್ಟ್ರೇಲಿಯನ್ ಓಪನ್ ಪುರುಷರ ಒಂದು ಸಿಂಗಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇದೇನಪ್ಪ ಅಂದರೆ ಆಸ್ಟ್ರೇಲಿಯಾದಲ್ಲಿ ನಡೆದಿರುವಂಥ ಆಸ್ಟ್ರೇಲಿಯನ್ ಓಪನ್ ಪುರುಷರ ಒಂದು ಸಿಂಗಲ್ ಚಾಂಪಿಯನ್ ಆಗಿ ಜೋಕೋವಿಚ್ ಏನಪ್ಪ ಅಂದರೆ 10ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಅವರೇನಪ್ಪ ಅಂದರೆ ವೃತ್ತಿ ಬದುಕಿನಲ್ಲಿ 22ನೇ ಗ್ರ್ಯಾಂಡ್ ಸ್ಲಮ್ ಪ್ರಶಸ್ತಿ ಜಯಿಸುವ ಮೂಲಕ ಸ್ಪೇನ್ನ ರಫೇಲ್ ನಾಡಲ್ ದಾಖಲೆ ಸರಿಗಟ್ಟಿದ್ದಾರೆ. ಈಗಾಗಲೇ 22 ಬಾರಿ ಏನಪ್ಪ ಅಂದರೆ ಸ್ಪೇನ್ನ ರಫೇಲ್ ನಾಡಲ್ ಅವರು ಒಂದು ಗೆಲುವಿನ ಒಂದು ಇದು ಮಾಡಿದರು. ಅವರ ದಾಖಲೆ ಏನಪ್ಪ ಅಂದರೆ ಜೋಕೋವಿಚ್ ಏನಪ್ಪ ಅಂದರೆ ಸರಿಗಟ್ಟಿದ್ದಾರೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯನ್ ಓಪನ್ನಲ್ಲಿ ಸತತ 28ನೇ ಜಯ ದಾಖಲಿಸಿದ್ದಾರೆ. ಜೋಕೋವಿಚ್ ಏನಪ್ಪ ಅಂದರೆ 10 ಆಸ್ಟ್ರೇಲಿಯನ್ ಓಪನ್ ಜೊತೆಗೆ 7 ವಿಂಬಲ್ಡನ್, 3 US ಓಪನ್ ಹಾಗೂ 2 ಫ್ರೆಂಚ್ ಓಪನ್ ಪ್ರಶಸ್ತಿಗಳನ್ನು ಏನಪ್ಪ ಅಂದರೆ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಜೋಕೋವಿಚ್ 10 ಬಾರಿ ಆಸ್ಟ್ರೇಲಿಯನ್ ಓಪನ್ ಫೈನಲ್ನಲ್ಲಿ ಆಡಿದ್ದು, 10 ಬಾರಿ ಕೂಡ ಏನಪ್ಪ ಅಂದರೆ ಇವರು ಚಾಂಪಿಯನ್ ಪಟ್ಟ ಏರಿದ್ದು ಇನ್ನೊಂದು ವಿಶೇಷವಾಗಿದೆ ಅಂತ ಹೇಳ್ಬೋದು. ಚೊಚ್ಚಲ ಗ್ರ್ಯಾಂಡ್ ಸ್ಲಮ್ ಗೆಲ್ಲುವ ಒಂದು ಕನಸೇನಪ್ಪ ಅಂದರೆ ಸಿಟಿ ಪಾಸ್ ಅನ್ನೋರು ಏನಪ್ಪ ಅಂದರೆ ಸೋಲನ್ನು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು ಜೋಕೋವಿಚ್ ವಿರುದ್ಧ. ಇನ್ನು ಜೋಕೋವಿಚ್ ಮತ್ತೆ No.1 ಸ್ಥಾನಕ್ಕೆ ಬಂದಿದ್ದು, ಕಳೆದ ವರ್ಷ ಏನಪ್ಪ ಅಂದರೆ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಈ ಒಂದು ಇದು ನಡೆದಾಗ ಅವರು ಗೈರಾಗಿದ್ದರು. ಜೋಕೋವಿಚ್ ವಿಶ್ವದ No.1 ಸ್ಥಾನವನ್ನು ಕಳೆದುಕೊಂಡಿದ್ದರು. ಇದೀಗ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿ ಪಡೆಯುವುದರ ಮೂಲಕ ಮತ್ತೊಮ್ಮೆ ಜೋಕೋವಿಚ್ ಏನಪ್ಪ ಅಂದರೆ ವಿಶ್ವದ ರ್ಯಾಂಕಿಂಗ್ನಲ್ಲಿ ಮತ್ತೊಮ್ಮೆ No.1 ಸ್ಥಾನಕ್ಕೆ ಏನಪ್ಪ ಅಂದರೆ ಏರಿದ್ದಾರೆ ಅಂತ ಹೇಳ್ಬೋದು. ಇಂದಿನಿಂದ ಖೇಲೋ ಇಂಡಿಯಾ ಗೇಮ್ಸ್, ಅದು ಮಧ್ಯಪ್ರದೇಶದ ಒಂದು ಆತಿಥ್ಯದಲ್ಲಿ 5ನೇ ಆವೃತ್ತಿಯ ಖೇಲೋ ಇಂಡಿಯಾ ಗೇಮ್ಸ್ ಏನಪ್ಪ ಅಂದರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಚಾಲನೆ ಸಿಗಲಿದೆ ಅಂತ ಹೇಳ್ಬೋದು. ಇಂದೋರು, ಗ್ವಾಲಿಯರ್ ಸೇರಿದಂತೆ ಆ ಒಂದು ಮಧ್ಯಪ್ರದೇಶ ರಾಜ್ಯದ 8 ನಗರಗಳಲ್ಲಿ ಏನಪ್ಪ ಅಂದರೆ ಈ ಒಂದು ಖೇಲೋ ಇಂಡಿಯಾ ಗೇಮ್ ಏನಪ್ಪ ಅಂದರೆ ಆಯೋಜನೆಗೊಳ್ಳಲಿದೆ ಅಂತ ಹೇಳ್ಬೋದು. ಇದು February 11ರಂದು ಖೇಲೋ ಇಂಡಿಯಾ ಗೇಮ್ ಏನಪ್ಪ ಅಂದರೆ ಮುಕ್ತಾಯಗೊಳ್ಳಲಿದೆ. ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಕ್ರೀಡಾಪಟುಗಳು ಏನಪ್ಪ ಅಂದರೆ ಇಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆಯಾಗಿ 6,000ಕ್ಕೆ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಖೇಲೋ ಇಂಡಿಯಾ ಗೇಮ್ಸ್ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕ ಮೊದಲ 3 ಆವೃತ್ತಿಗಳಲ್ಲಿ ಏನಪ್ಪ ಅಂದರೆ 4ನೇ ಸ್ಥಾನ ಪಡೆದುಕೊಂಡಿತ್ತು. ಈಗ ಹರಿಯಾಣದಲ್ಲಿ ನಡೆದಂಥ ಒಂದು ಖೇಲೋ ಇಂಡಿಯಾ ಒಂದು ಕ್ರೀಡಾಕೂಟದಲ್ಲಿ 22 ಚಿನ್ನ ಸೇರಿದಂತೆ 67 ಪದಕಗಳನ್ನು ಗೆದ್ದು 3ನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಅಂತ ಹೇಳ್ಬೋದು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ